ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಅರಕಲಗೋಡಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣವು ಈ ತಿಂಗಳ 23ನ್ನು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಇದರಲ್ಲಿ ಎಲ್ಲ ಸ್ವಾಭಿಮಾನಿ ಕನ್ನಡಿಗರು ಪಾಲ್ಗೊಳ್ಳಬೇಕು ಎಂದು ತಾಲೂಕು ಕರವೇ ಅಧ್ಯಕ್ಷ ಕೆ ಅಶೋಕ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ದಿನೇಶ್, ದ್ಯಾವಣಿ, ಮಂಜುನಾಥ್, ಪ್ರದೀಪ್, ಪುನೀತ್, ಹರೀಶ್, ಶೇಖರ್, ಜಗದೀಶ್ ಭಾಗವಹಿಸಿದ್ದರು. ಅದಕ್ಕಾಗಿ ದಿನಾಂಕ 23/12/2017 ಶನಿವಾರ ಕರ್ನಾಟಕ ರಕ್ಷಣೆ ವೇದಿಕೆ ನಾರಾಯಣಗೌಡರ ಬಣದಿಂದ ನ್ಯಾಷನಲ್ ಕಾಲೇಜ್ ಮೈದಾನದಿಂದ ಏನು ವಿಧಾನಸೌಧದವರೆಗೆ ಒಂದು ಬೃಹತ್ ಪ್ರತಿಭಟನೆಯ ಮೆರವಣಿಗೆಯ ಮೂಲಕ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ವಿ. ಅದಕ್ಕಾಗಿ ಇವತ್ತು ನಮಗೆ ಏನು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಮಗೆ ಮತ್ತು ಖಾಸಗಿ ಸರ್ಕಾರಿಯೇತರ ಇರ್ಬೋದು, ಸರ್ಕಾರ ಇರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಕರ್ನಾಟಕದವರಿಗೆ ಈ ನಮಗೆ ಏನು ಇವತ್ತು ಉದ್ಯೋಗವನ್ನು ಕಲ್ಪಿಸಬೇಕು ಅಂತ ಒಂದು ಬೃಹತ್ ರ್ಯಾಲಿಯನ್ನು ಮಾಡಿದ್ದೀವಿ. ಅದಕ್ಕೆ ನಮ್ಮ ಅರಕಲಗೋಡಿನ ಎಲ್ಲ ಸಮಸ್ತ ಕರ್ನಾಟಕದ ಕನ್ನಡದ ಬಂಧುಗಳು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು. ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ, ಬೃಹತ್ ರ್ಯಾಲಿಯಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈಗೊಂದು ಕರೆಗೆ ಎಲ್ಲರೂ ಕೂಡ 23ನೇ ತಾರೀಕು ಅಂದರೆ ಶನಿವಾರ ಬೆಳಗ್ಗೆ 12 ಗಂಟೆಗೆ ಬೆಂಗಳೂರಿಗೆ ಬರಬೇಕು ಅಂತ ತಮ್ಮಲ್ಲಿ